ನಮ್ಮನೆ ಚೆನ್ನಾಗಿ ಕಾಣಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಅದಕ್ಕೋಸ್ಕರ ನಾವು ಮನೇನ ಅಲಂಕಾರ ಮಾಡೋದಕ್ಕೆ ಅಂತ ಏನೇನೋ ಸಾಮಾನುಗಳನ್ನ ತರ್ತೀವಿ. ಹಾಗೆ ಯಾರಾದರೂ ನಮ್ಮ ಮನೆಗೆ ಬಂದಾಗ ಮೊದಲು ಅವ್ರ ಕಣ್ಣಿಗೆ ಬೀಳೋದೇ ನಮ್ಮನೆ ಎಂಟ್ರೆನ್ಸ್. ಹಾಗಾದರೆ ನಿಮಗೆಲ್ಲ ರೆಸ್ಪೆಕ್ಟ್ ಆಗಿ ಸ್ವಾಗತ ಮಾಡ್ತಾ ಇವತ್ತು ಈ ಸುಂದರವಾದಂತಹ ಪ್ಲಾಂಟ್ಸ್ಗಳಿಂದ ನಮ್ಮನೆ ಎಂಟ್ರೆನ್ಸ್ನ ಹೇಗೆ ಅಟ್ರಾಕ್ಟಿವ್ ಆಗಿ ಡೆಕೋರೇಟ್ ಮಾಡಬಹುದು ಅಂತ ತೋರಿಸ್ಕೊಡ್ತೀನಿ. ನೋಡಿ ನೋಡಿ, ಇದು ಬಂದುಬಿಟ್ಟು ನಮ್ಮನೆ ಗೇಟ್. ಇದು ಇವಾಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಓಪನ್ ಮಾಡಿದ್ಮೇಲೆ ಈ ಕಡೆ ಅಂದರೆ ಲೆಫ್ಟ್ ಸೈಡಲ್ಲಿ ನಮ್ಮ ಸ್ಟೇರ್ ಕೇಸ್ ಇದೆ, ಅಂದರೆ ನಮ್ಮ ಮೆಟ್ಲು ಇದೆ. ಮತ್ತು ಈ ಮೆಟ್ಲು ಮೇಲೂ ಕೂಡ ನಾನು ಒಂದು 3 ಪ್ಲಾಂಟ್ಗಳನ್ನು ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನೋಡಿ, ಒಂದು ಪೇಂಟ್ ಬಕೆಟ್ ಇದೆ. ಇದು ನಮ್ಮನೆ ಕಟ್ಟಬೇಕಾದ್ರೆ ಬಂದಿರೋದು. ಇದು ಅದೇ ಬಕೆಟನ್ನು ಅದೇ ಪೇಂಟಿಂದನೇ ಈ ರೀತಿ ಪೇಂಟ್ ಮಾಡಿದ್ದೀನಿ. ಅದರಲ್ಲಿ ನಾನು ಈ ಬೋಗನ್ವಿಲ್ಲಾ ಪ್ಲಾಂಟನ್ನು ಹಾಕಿದ್ದೀನಿ. 1 ವಾರ ಅಷ್ಟೇ ಆಯಿತು. ತುಂಬ ಚೆನ್ನಾಗಿದೆ, ಅಂದರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಲರ್ಫುಲ್ ಆಗಿದೆ. ಮತ್ತು ಇದ್ರ ಪಕ್ಕದಲ್ಲಿ ನೋಡಿ, ಪರ್ಪಲ್ ಲೀಫ್ ಪ್ಲಾಂಟನ್ನು ಹಾಕಿದ್ದೀನಿ. ಮತ್ತು ಅದರ ಪಕ್ಕದಲ್ಲಿ ಒಂದು ಚಿಕ್ಕದಾದಂಥ ಸ್ಪೈಡರ್ ಪ್ಲಾಂಟನ್ನು ಕೂಡ ಹಾಕಿದ್ದೀನಿ. ಇದರ ಮೇಲ್ಗಡೆ ನೋಡಿ, ನಾನಿಲ್ಲಿ ಒಂದು 2-ಟೈರ್ ಸ್ಟ್ಯಾಂಡನ್ನು ಇಲ್ಲಿ ಹ್ಯಾಂಗ್ ಮಾಡಿದ್ದೀನಿ. ಅಂದರೆ ನಮ್ಮ ಹಳೆ ಫ್ರಿಜ್ ಇತ್ತು, ಆ ಫ್ರಿಜ್ಜಲ್ಲಿ ಈ ರೀತಿ 2 ಕಂಪಾರ್ಟ್ಮೆಂಟ್ ಇತ್ತು. ಅದನ್ನು ತೆಗೆದುಬಿಟ್ಟು ನಾನು ಈ ರೀತಿ ಒಂದು DIY ಮಾಡಿಬಿಟ್ಟು 2-ಟೈರ್ ಸ್ಟ್ಯಾಂಡನ್ನು ಮಾಡಿದ್ದೀನಿ. ಮತ್ತು ಅಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಇಲ್ಲಿ ಪರ್ಪಲ್ ಟರ್ಟಲ್ ವೈನನ್ನು ಕೂಡ ಅಲ್ಲಿ ಹ್ಯಾಂಗ್ ಮಾಡಿದ್ದೀನಿ ಒಂದು ಕಿಟಕಿಗೆ. ಇಲ್ಲೂ ಕೂಡ ಚಿಕ್ಕ ಚಿಕ್ಕ ಪ್ಲಾಂಟ್ಗಳನ್ನು ಹ್ಯಾಂಗ್ ಮಾಡಿದ್ದೀನಿ. ಮತ್ತು ಗೇಟ್ಗೂ ಕೂಡ ನಾನು ಹ್ಯಾಂಗಿಂಗ್ ಪಾಟ್ಸಲ್ಲಿ ನೋಡಿ, ಈ ರೇನ್ ಲಿಲ್ಲಿ ಇರುತ್ತಲ್ವ, ವೈಟ್ ಮತ್ತು ಪಿಂಕ್ ರೇನ್ ಲಿಲ್ಲಿನ ನಾನು ಹಾಕಿದ್ದೀನಿ. ಮತ್ತು ಒಂದರಲ್ಲಿ ಸ್ಪೈಡರ್ ಪ್ಲಾಂಟು, ಇನ್ನೊಂದರಲ್ಲಿ ಈ ವಾಂಡರಿಂಗ್ ಜೀವ್ ಮತ್ತು ಮನಿ ಪ್ಲಾಂಟನ್ನು ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದೀನಿ. ಇವಕ್ಕೆ ಯಾವುದಕ್ಕೂ ಜಾಸ್ತಿ ಸನ್ಲೈಟ್ನ ಅವಶ್ಯಕತೆ ಇಲ್ಲ. ಮತ್ತು ನೋಡಿ, ಅಲ್ಲಿ ನಿಮಗೆ ಒಂದು ಪಿಲ್ಲರ್ ಕಾಣ್ತಾ ಇರ್ಬೋದು, ಅಲ್ಲೂ ಕೂಡ ನಾನು ಪರ್ಪಲ್ ಟರ್ಟಲ್ ವೈನನ್ನು ಹ್ಯಾಂಗ್ ಮಾಡಿದ್ದೀನಿ. ಮತ್ತು ಅದ್ರ ಹಿಂದಗಡೆ ನಿಮಗೆ ಕಾಣ್ತಾ ಇರ್ಬೋದು, ಏನಂದರೆ ಒಂದು ಪೇಂಟಿಂಗ್ ಕಾಣ್ತಾ ಇರ್ಬೋದು, ಅದನ್ನು ಕೂಡ ನಾನು ವಾಲ್ ಪೇಂಟಿಂದನೇ ಮಾಡಿದ್ದೀನಿ. ಮತ್ತು ನೋಡಿ, ನಮ್ಮ ಡೋರ್ ಲೆಫ್ಟ್ ಸೈಡಲ್ಲಿ ಒಂದು ಚಿಕ್ಕದಾದ ಕಟ್ಟೆ ಇದೆ. ಆ ಕಟ್ಟೆ ಮೇಲೆ ಕೂಡ ನಾನು ಈ ಪರ್ಪಲ್ ಲೀಫ್ ಪ್ಲಾಂಟ್ ಮತ್ತು ಸ್ಪೈಡರ್ ಪ್ಲಾಂಟನ್ನು ಇಟ್ಕೊಂಡಿದ್ದೀನಿ. ಮತ್ತು ಇದ್ರ ಮೇಲೇ ನಮ್ಮದು ಕಿಚನ್ದು ವಿಂಡೋ ಇದೆ. ಆ ವಿಂಡೋ ಡೋರ್ ಇರುತ್ತಲ್ವ, ಅದಕ್ಕೂ ಕೂಡ ಒಂದು ಪಾಟನ್ನು ನಾನು ಹ್ಯಾಂಗ್ ಮಾಡಿದ್ದೀನಿ. ಅದರಲ್ಲಿ ನಾನು ವಾಂಡರಿಂಗ್ ಜೀವನ್ನು ಹಾಕಿದ್ದೀನಿ. ಇದು ತುಂಬಾ ಅಟ್ರಾಕ್ಟಿವ್ ಆಗಿ ಕಲರ್ಫುಲ್ ಆಗಿದೆ. ನೋಡಿ, ಇದರ ಎಲೆಗಳಂತೂ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಆವಾಗವಾಗ ಇದನ್ನು ಕಟ್ ಮಾಡ್ತಾ ಇರಬೇಕು, ಹಾಗೆ ಬುಷಿಯಾಗಿ ಬೆಳೆಯುತ್ತೆ. ಮತ್ತು ಇದರ ಮೇಲೆ ಕೂಡ ನಾನು ಒಂದು ಚಿಕ್ಕ ಪಾಟಲ್ಲಿ ನಾನು ಈ ಜೇಡ್ ಪ್ಲಾಂಟನ್ನು ಹಾಕಿದ್ದೀನಿ. ಮತ್ತು ಅದರ ಪಕ್ಕದಲ್ಲೇ ಇನ್ನೊಂದು ಪ್ಲಾಂಟನ್ನು ಕೂಡ ಇಟ್ಕೊಂಡಿದ್ದೀನಿ. ಮತ್ತು ಇವಾಗ ತೋರಿಸ್ತೀನಿ ನೋಡಿ, ನಮ್ಮ ಮೇನ್ ಡೋರ್ ಹೇಗಿದೆ ಅಂತ ನಿಮಗೆ. ಮೇನ್ ಡೋರ್ ಲೆಫ್ಟ್ ಸೈಡಲ್ಲಿ ನೋಡಿ, ಇಲ್ಲಿ ನಾನು ಕ್ರೋಟನ್ ಗಿಡನ ಇಟ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ, ತುಂಬ ಹಾರ್ಡಿ ಪ್ಲಾಂಟ್ ಆಗಿಬಿಟ್ಟು ತುಂಬಾ ಅಟ್ರಾಕ್ಟಿವ್ ಆಗಿದೆ. ಇದಕ್ಕೂ ಕೂಡ ಅಷ್ಟೇ, ಜಾಸ್ತಿ ಮೇಂಟೆನೆನ್ಸ್ ಅವಶ್ಯಕತೆ ಇಲ್ಲ. 3 ದಿವಸಕ್ಕೋ 2 ದಿವಸಕ್ಕೋ ಒಂದು ಸರ್ತಿ ನೀರು ಹಾಕಿದ್ರೆ ಆಗುತ್ತೆ. ಮತ್ತು ಜಾಸ್ತಿ ಸನ್ಲೈಟ್ ಕೂಡ ಇದಕ್ಕೆ ಬೇಕಾಗಲ್ಲ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಎಲೆಗಳು ಕಾಣ್ತಾ ಇದೆ. ಮತ್ತು ಈ ಕಡೆ ನೋಡಿ, ರೈಟ್ ಸೈಡಲ್ಲಿ ನೋಡಿ, ಇಲ್ಲಿ ಒಂದು ಕೋಲಿಯಸ್ ಪ್ಲಾಂಟ್ ಇದೆ ನೋಡಿ. ಇದು ಕೂಡ ಅಷ್ಟೇ, ಯಾವುದೇ ಹೂವಿಲ್ಲ, ಆದರೆ ಹೂವಿಗಿಂತ ಏನೂ ಕಡಿಮೆ ಇಲ್ಲ, ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ಇದಕ್ಕೆ ಮಾತ್ರ ನಾವು ದಿನಾ ನೀರು ಹಾಕಬೇಕಾಗತ್ತೆ, ಅದರಲ್ಲೂ ಈ ಬೇಸಿಗೆಯಲ್ಲಂತೂ ದಿನಾ ನೀರು ಹಾಕಬೇಕು, ಇಲ್ಲಾಂದರೆ ಬೇಗನೆ ಬಾಡಿ ಹೋಗುತ್ತೆ. ನಿಮಗೆ ಯಾವುದೇ ಒಂದು ಸಪ್ರೇಟಾಗಿ ಯಾವುದೇ ಒಂದು ಪ್ಲಾಂಟ್ ಬಗ್ಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿ, ನಾನು ಅದರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಮತ್ತು ಅದರ ಹಿಂದಗಡೆನೆ ನೋಡಿ, ನಾನು ಏನು ಹಾಕಿದ್ದೀನಿ ಅಂದರೆ ಮನಿ ಪ್ಲಾಂಟನ್ನು ಹಾಕಿದ್ದೀನಿ. ಒಂದು ಪ್ಲಾಸ್ಟಿಕ್ ಪೈಪ್ ಇರುತ್ತಲ್ವ, PVC ಪೈಪ್ ಇರುತ್ತಲ್ಲ, ಅದನ್ನು ಈ ರೀತಿ ಮಣ್ಣಲ್ಲಿ ಚುಚ್ಚಿಬಿಟ್ಟು ನಾನು ಈ ರೀತಿ ಏನು ಮಾಡಿದ್ದೀನಿ ಅಂದರೆ ಮನಿ ಪ್ಲಾಂಟನ್ನು ಈ ರೀತಿ ಸುತ್ತಿದ್ದೀನಿ. ತುಂಬಾ ಬುಷಿಯಾಗಿ ಬಂದಿದೆ. ಮತ್ತು ಇವಾಗ ನೋಡಿ, ನಮ್ಮ ಮೇನ್ ಡೋರ್ ರೈಟ್ ಸೈಡಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ನಮ್ಮನೆ ವಿಂಡೋ ಇದೆ. ಮತ್ತು ಆ ವಿಂಡೋ ಕೆಳಗಡೆ ಒಂದು ಶೂ ರ್ಯಾಕ್ ಇದೆ. ಆ ಶೂ ರ್ಯಾಕ್ ಮೇಲೂ ಕೂಡ ನಾನು ಮತ್ತೆ ಪ್ಲಾಂಟ್ಗಳನ್ನು, ಅಂದರೆ ಬೇರೆ ಬೇರೆ ಪ್ಲಾಂಟ್ಗಳನ್ನು ನಾನು ಪ್ಲೇಸ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಬಂದುಬಿಟ್ಟು ಸ್ಪೈಡರ್ ಪ್ಲಾಂಟ್ ಇದು. ನೋಡಿ, ಎಷ್ಟೊಂದು ಬೇಬಿ ಪ್ಲಾಂಟ್ಸು ಬಂದಿದೆ ಇವಾಗ. ಮತ್ತು ಇದ್ರ ಪಕ್ಕದಲ್ಲಿ ಇದು ರಿಯೋ ಪ್ಲಾಂಟ್ ಅಂತ ಅಂತಾರೆ ಇದಕ್ಕೆ, ಅಂದರೆ ಮೌಸಸ್ ಇನ್ ದ ಕ್ರಾಡಲ್ ಅಂತ ಕೂಡ ಕರೀತಾರೆ. ಇದು ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿದೆ.
ತುಂಬಾ ಬುಷಿಯಾಗಿ ಬಂದಿದೆ. ಇದು ನೋಡಿ, ಇದು ಒಂದು ಫ್ಲವರಿಂಗ್ ಪ್ಲಾಂಟು, ಅಂದರೆ ವಿಂಕಾ ಫ್ಲವರ್ ಅಂತಾರಲ್ವ ಅದು. ಇದು ಇದಕ್ಕೆ ಸ್ವಲ್ಪ ಬಿಸಿಲು ಬೇಕಾಗುತ್ತೆ. ಹೀಗಾಗಿಬಿಟ್ಟು ನಾನು ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೀನಿ, ಅಂದರೆ ಈ ಸೈಡ್ ಇಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಬಿಸಿಲು ಸಿಗುತ್ತೆ, ಇದಕ್ಕೆ ಒಂದು 3-4 ತಾಸು ಬಿಸಿಲು ಬೇಕು. ಅದಕ್ಕೆ ಯಾವುದೇ ಫ್ಲವರಿಂಗ್ ಪ್ಲಾಂಟ್ ಇರ್ಬೋದು, ಅದಕ್ಕೆ ಬಿಸಿಲು ಬೇಕಾಗುತ್ತೆ. ಮತ್ತು ಕಿಟಕಿ ಮೇಲೂ ಕೂಡ ನೋಡಿ, ನಾನು ಚಿಕ್ಕ ಚಿಕ್ಕ ಪ್ಲಾಂಟ್ಗಳನ್ನು ಇಟ್ಕೊಂಡಿದ್ದೀನಿ. ಇದು ಮನಿ ಪ್ಲಾಂಟು, ಮತ್ತು ಇದು ವಂಡರಿಂಗ್ ಜೀವ. ಇದು ನೋಡಿ ಹೇಗೆ ಕಾಣ್ತಾ ಇದೆ ಅಂತ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಮತ್ತು ಆ ಕಡೆ ಗೇಟ್ ಕಾಣ್ತಾ ಇರ್ಬೋದು ನಿಮಗೆ. ಆ ಗೇಟಿಂದ ಆ ಕಡೆ ನಂದು ಒಂದು ಚಿಕ್ಕ ಗಾರ್ಡನ್ ಇದೆ, ಅದು ಕೂಡ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಮತ್ತು ಇವಾಗ ತೋರಿಸ್ತೀನಿ ನೋಡಿ, ಈ ಕ್ರೋಟನ್ ಪಕ್ಕದಲ್ಲೇ ನಾನು ಇಲ್ಲಿ ಒಂದು ಜಿಜಿ ಪ್ಲ್ಯಾಂಟನ್ನು ಹಾಕಿದ್ದೀನಿ. ಇದು ಕೂಡ ನೋಡಿ ತುಂಬ ಖುಷಿಯಾಗಿ ಬರುತ್ತೆ, ಬರೀ ಎಲೆಗಳು ಮಾತ್ರ ಇರುತ್ತೆ, ಆದರೆ ಒಂಥರ ವ್ಯಾಕ್ಸಿಯಾಗಿರುತ್ತೆ ಇದರ ಎಲೆಗಳು, ಅಂದರೆ ದಪ್ಪ ಇರುತ್ತೆ, ತುಂಬ ಶೈನಿಂಗಾಗೂ ಕೂಡ ಇರುತ್ತೆ. ಇದಕ್ಕಂತೂ ನೀವು ವಾರಗಟ್ಟಲೆ ನೀರು ಹಾಕಿಲ್ಲ ಅಂತ ಅಂದರೂ ಇದಕ್ಕೇನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಇದರದ್ದು ಗ್ರೋತ್ ಸ್ವಲ್ಪ ಸ್ಲೋ ಆಗಿದೆ. ಮತ್ತು ಇಲ್ಲಿ ಕಾರ್ನರಲ್ಲಿ ನೋಡಿ, ನಾನು ಒಂದು ಸಿರಾಮಿಕ್ ಪಾಟಲ್ಲಿ ರಬ್ಬರ್ ಪ್ಲಾಂಟನ್ನು ಹಾಕಿದ್ದೀನಿ. ಇದು ಕೂಡ ಅಷ್ಟೇ, ತುಂಬಾ ದಪ್ಪ ಎಲೆ ಬರುತ್ತೆ, ಮತ್ತು ಇದಕ್ಕೂ ಕೂಡ ವ್ಯಾಕ್ಸಿ ಎಲೆಗಳೇ ಇರುತ್ತೆ. ಇದು ಕೂಡ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಕಾಣ್ತಾ ಇದೆ. ಇದರದ್ದು ಗ್ರೋತು ಸ್ವಲ್ಪ ಸ್ಲೋನೇ, ಆದರೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೂ ಕೂಡ ಜಾಸ್ತಿ ಮೇಂಟೆನೆನ್ಸ್ ಅವಶ್ಯಕತೆ ಇಲ್ಲಿ ಇಲ್ಲ. ಮತ್ತು ಇದ್ರ ಪಕ್ಕದಲ್ಲಿ, ಅಂದರೆ ಇದರದ್ದು ರೈಟ್ ಸೈಡಲ್ಲಿ ನಾನೇನು ಮಾಡಿದ್ದೀನಿ ಅಂತ ಅಂದರೆ, ಒಂದು ಪಾಟಲ್ಲಿ ನಾನಿಲ್ಲಿ ಪಾಮ್ ಟ್ರೀನ ಹಾಕಿದ್ದೀನಿ. ಇನ್ನು ಇದು ಕೂಡ ಒಂದು 4 ದಿವಸದ ಅಷ್ಟೇ ಇದೆ, ಒಂದು 15-20 ದಿವಸ ಆದಮೇಲೆ ಇದರ ಗ್ರೋತು ಸ್ಟಾರ್ಟ್ ಆಗಿಬಿಡುತ್ತೆ. ಇದು ಕೂಡ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ ದೊಡ್ಡದಾದಮೇಲೆ. ಇವಕ್ಕೆಲ್ಲನೂ ಇಂಡೈರೆಕ್ಟ್ ಸನ್ಲೈಟ್ ಬೇಕು, ಹೀಗಾಗಿಬಿಟ್ಟು ನಾನೆಲ್ಲನೂ ಈ ರೀತಿ ಗೇಟ್ ಒಳಗಡೆ ಇಟ್ಕೊಂಡಿದ್ದೀನಿ. ಮತ್ತು ಅಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಒಂದು ಬಾಟಲ್ ಇದೆ, ಅದರಲ್ಲಿ ಪೆಬಲ್ಸ್ ಹಾಕ್ಬಿಟ್ಟು ನೀರು ಹಾಕಿಬಿಟ್ಟು ಒಂದು ಮನಿ ಪ್ಲಾಂಟನ್ನು ಹಾಕಿದ್ದೀನಿ. ಮತ್ತು ಇದು ನಮ್ಮ ದೈವಗುರು ಬಸವಣ್ಣನವ್ರದ್ದು ಮೂರ್ತಿ, ಇದು ಎಂಟ್ರೆನ್ಸಲ್ಲಿ ಹಾಕಿದ್ದೀವಿ. ಮತ್ತು ಇದು ನೀವು ಬಾಗಿಲಿಗೆ ತೋರಣ ನೋಡ್ತಿರ್ಬೋದು, ಇದನ್ನು ಕೂಡ ನಾನೇ ಮಾಡಿದ್ದು. ಅಂದರೆ ಈ ಪಾಲಿಸ್ಟರ್ ಬ್ಲೌಸ್ ಪೀಸ್ ಬರುತ್ತಲ್ವ, ಅದರಿಂದ ನಾನು ಈ ರೀತಿ ಮಾಡಿದ್ದೀನಿ. 3 ವರ್ಷ ಆಯಿತು, ಇನ್ನೂ ಚೆನ್ನಾಗಿ ಬರ್ತಾ ಇದೆ. ಮತ್ತು ಇಲ್ಲಿ ಒಂದು ಗೂಡನ್ನು ನಾನು ನೇತು ಹಾಕಿದ್ದೀನಿ. ಇದನ್ನು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿರೋದು, ತುಂಬ ಚೆನ್ನಾಗಿ ಬಂದಿದೆ. 1 ವರ್ಷದಿಂದ ಇಲ್ಲೇ ಇದೆ, ಇದು ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಮ್ಮ ಎಂಟ್ರೆನ್ಸ್ಗೆ ತುಂಬಾ ಒಳ್ಳೆ ಲುಕ್ ಕೊಡ್ತಾ ಇದೆ ಈ ನೆಸ್ಟು, ಅಂದರೆ ಕಲರ್ ಕಲರಾಗಿ ಚೆನ್ನಾಗಿ ಕಾಣುತ್ತೆ. ಹಾಗಾದರೆ ಒಂದು ಫೈನಲ್ ಲುಕ್ಕನ್ನು ನೋಡ್ಕೊಂಬರೋಣ. ಹಾಗಾದರೆ ಫ್ರೆಂಡ್ಸ್, ನನ್ನ ಒಂದು ಈ ಚಿಕ್ಕ ಪ್ರಯತ್ನ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅಂದರೆ ನನ್ನ ಈ ಡೆಕೋರೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಾಮೆಂಟ್ ಕೂಡ ಮಾಡಿ. ಮತ್ತು ಇಷ್ಟ ಆಗಿದ್ದರೆ ನನ್ನ ಚಾನಲ್ ಅಂದರೆ ರೆಸ್ಟ್ಲೆಸ್ ರೇಖಾನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೆ ಸಿಗ್ತೀನಂತೆ ಹೊಸ ಹೊಸ ರೆಸಿಪಿ ಜೊತೆ, ಮತ್ತು ಹೊಸ ಹೊಸ ಡೆಕೋರೇಷನ್ಸ್ ಜೊತೆ. ಥ್ಯಾಂಕ್ ಯು.